ಎಂಬಿ ಪಾಟೀಲ್ ನನಗೆ ಬಹಳ ಆತ್ಮೀಯ, ಬಹಳ ಆತ್ಮೀಯ ನನಗೆ. ಅವ್ರು ಗೆದ್ರೆ ಅವ್ರ ಜೊತೆಗೆ ಬಿಜಾಪುರ ಜಿಲ್ಲೆಯ 8 ಕ್ಷೇತ್ರಗಳನ್ನ ಗೆದ್ರೆ ನನಗೆ ಶಕ್ತಿ ಬರ್ತದೆ ಅಂತಕ್ಕಂಥ ಬಯಸ್ತಾ ಇದ್ದೇನೆ. ಜೆಡಿಎಸ್ ನವರು ಇದರಲ್ಲ, ಅವರು ಅವಕಾಶವಾದಿಗಳು. ನಮ್ ಜೊತೆ ನಾವು ಮೆಜಾರಿಟಿ ಬಂದ್ರೆ ನಮ್ ಜೊತೆ ಬರ್ತಾರೆ, ಬಿಜೆಪಿ ಜೊತೆ ಮೆಜಾರಿಟಿ ಬಂದ್ರೆ ಬಿಜೆಪಿ ಜೊತೆ ಹೋಗ್ತಾರೆ. ಅದರಿಂದ ಎಂಬಿ ಪಾಟೀಲ್ ಇದರಲ್ಲ, ಅವ್ರು ಗೆದ್ರೆ ನಾನೇ ಗೆದ್ದಾಗಿ. ಅವ್ರಿಗೆ ಆಗ್ತಕ್ಕಂಥ ಮತಗಳು ಸಿದ್ದರಾಮಯ್ಯನವರಿಗೆ ಹಾಕಿದ್ದೀವಿ ಅಂತೇಳಿ ನೀವು ತೀರ್ಮಾನ ಮಾಡಿ ಎಂಬಿ ಪಾಟೀಲ್ ಮತವನ್ನು ಹಾಕ್ತೀವಿ. ಸಿದ್ದರಾಮಯ್ಯನಿಗೆ ಮತ ಹಾಕ್ತಾ ಇದ್ದೀವಿ, ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? ನನಗೇನು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ. ಎಂಬಿ ಪಾಟೀಲ್ರು ಕನಿಷ್ಠ 50,000 ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಬಂದಿದೆ. ನೀವೆಲ್ಲ ಕೂಡ ಮುಂದಿನ ಚುನಾವಣೆಯಲ್ಲಿ ಎಂಬಿ ಪಾಟೀಲ್ಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಇಡೀ ಜಿಲ್ಲೆ ಮತ್ತೆ ಪಕ್ಕದಲ್ಲಿ ಬಾಗಲಕೋಟೆ ಜಿಲ್ಲೆನೂ ಕೂಡ, ಆ ಎರಡೂ ಜಿಲ್ಲೆಗಳಲ್ಲಿ ನೀವು ನಿಮ್ಮ ನೆಂಟರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಹೇಳಿ ಕಾಂಗ್ರೆಸ್ಗೆ ಓಟ್ ಹಾಕಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.